ನಮಸ್ಕಾರ ಮಕ್ಕಳೇ ಇದು ಗಣಿತ ಏಳನೇ ತರಗತಿ ಭಾಗ ಒಂದು ಅಧ್ಯಾಯ ಐದು ರೇಖೆಗಳು ಮತ್ತು ಕೋನಗಳು ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಒಂದೊಂದಾಗಿ ಅಭ್ಯಾಸ ಮಾಡೋಣ ಒನ್ನೇ ಲೆಕ್ಕ ಓದೋಣ ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಪೂರಕ ಕೋನವನ್ನು ಕಂಡುಹಿಡೀರಿ ಇಲ್ಲಿ ಒನ್ನೇ ಲೆಕ್ಕದಲ್ಲಿ ಇಪ್ಪತ್ತು ಡಿಗ್ರಿ ಕೋನ ಇದೆ ಎರಡನೇ ಲೆಕ್ಕದಲ್ಲಿ ಅರವತ್ತ್ಮೂರು ಡಿಗ್ರಿ ಕೋನ ಇದೆ ಮೂರನೇ ಲೆಕ್ಕದಲ್ಲಿ ಐವತ್ತೇಳು ಡಿಗ್ರಿ ಕೋನ ಇದೆ ನಾವು ಈ ಕೋನಕ್ಕೆ ಪೂರಕ ಕೋನ ಕಂಡುಹಿಡಿಯಬೇಕು ಪೂರಕ ಅಂದರೆ ಎಷ್ಟು ಅಂತ ಇಲ್ಲಿ ಇದೆ ಪೂರಕ ಕೋನ ಅಂದ್ರೇನು ಎರಡು ಕೋನಗಳ ಅಳತೆ ಮೊತ್ತವು ತೊಂಬತ್ತು ಡಿಗ್ರಿ ಆಗಿದ್ದರೆ ಆ ಕೋನಗಳು ಪೂರಕ ಕೋನಗಳು ಆ ಕೋನಗಳು ಪೂರಕ ಕೋನಗಳು ಈಗ ಇಪ್ಪತ್ತು ಡಿಗ್ರಿಗೆ ಎಷ್ಟು ಡಿಗ್ರಿ ಹಾಕಿದರೆ ತೊಂಬತ್ತು ಡಿಗ್ರಿ ಆಗುತ್ತೆ ಇಪ್ಪತ್ತು ಡಿಗ್ರಿಗೆ ಇನ್ನು ಎಪ್ಪತ್ತು ಡಿಗ್ರಿ ಹಾಕಿದರೆ ಎಪ್ಪತ್ತು ಒಂದು ಇಪ್ಪತ್ತು ತೊಂಬತ್ತು ಡಿಗ್ರಿ ಆಗುತ್ತೆ ಹಾಗಾಗಿ ಇಪ್ಪತ್ತು ಡಿಗ್ರಿಯ ಪೂರಕ ಕೋನ ಎಪ್ಪತ್ತು ಡಿಗ್ರಿ ಎರಡನೇ ಕೋನ ಅರವತ್ತ್ಮೂರು ಡಿಗ್ರಿ ಇದೆ ಇನ್ನು ಎಷ್ಟು ಡಿಗ್ರಿ ಹಾಕಿದರೆ ಇದು ತೊಂಬತ್ತು ಡಿಗ್ರಿಗೆ ಸಮ ಆಗುತ್ತೆ ಇನ್ನು ಇಪ್ಪತ್ತೇಳು ಡಿಗ್ರಿ ಹಾಕಿದರೆ ಇದು ತೊಂಬತ್ತಕ್ಕೆ ಸಮ ಆಗುತ್ತೆ ಹಾಗಾಗಿ ಅರವತ್ತ್ಮೂರು ಡಿಗ್ರಿಯ ಪೂರಕ ಕೋನ ಇಪ್ಪತ್ತೇಳು ಡಿಗ್ರಿ ನೆಕ್ಸ್ಟ್ ಮೂರನೇ ಲೆಕ್ಕ ಒಂದೇ ಮೇನ್ನಲ್ಲೇ ಐವತ್ತೇಳು ಡಿಗ್ರಿ ಐವತ್ತೇಳು ಡಿಗ್ರಿಗೆ ಇನ್ನು ಎಷ್ಟು ಡಿಗ್ರಿ ಹಾಕಿದರೆ ತೊಂಬತ್ತು ಡಿಗ್ರಿ ಆಗುತ್ತೆ ಇನ್ನು ಮೂವತ್ತ್ಮೂರು ಡಿಗ್ರಿ ಸೇರಿಸಿದರೆ ನಮಗೆ ತೊಂಬತ್ತು ಡಿಗ್ರಿ ಆಗುತ್ತೆ ಹಾಗಾಗಿ ಐವತ್ತೇಳು ಡಿಗ್ರಿಯ ಪೂರಕ ಕೋನ ಮೂವತ್ತ್ಮೂರು ಡಿಗ್ರಿ ನೆಕ್ಸ್ಟ್ ಎರಡನೇ ಒಂದು ಲೆಕ್ಕ ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಅದರ ಪರಿಪೂರಕ ಕೋನವನ್ನು ಕಂಡುಹಿಡಿರಿ ಇಲ್ಲಿ ಒಂದೇ ಮೇನ್ನಾಗೆ ಪೂರಕ ಕೋನ ಕಂಡಿಡ್ರಿ ಅಂತ ಹೇಳ್ದ ಅದು ತೊಂಬತ್ತು ಡಿಗ್ರಿಗೆ ಸಮ ಆಗಿರ್ತಕ್ಕಂಥ ಕೋನ ಈಗ ಪರಿಪೂರಕ ಕೋನ ಕಂಡುಡ್ರಿ ಅಂತ ಹೇಳ್ತದಾನೆ ಅಂದರೆ ಪರಿಪೂರಕ ಕೋನ ಅಂದರೆ ಎಷ್ಟು ಡಿಗ್ರಿ ಆಗುತ್ತೆ ಇಲ್ಲಿದೆ ನೋಡ್ರಿ ಎರಡು ಕೋನಗಳ ಅಳತೆಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ದರೆ ಅವೆರಡೂ ಕೋನಗಳು ಪರಿಪೂರಕ ಕೋನಗಳು ಅಂದರೆ ಮೊತ್ತ ಎಷ್ಟಾಗಿರಬೇಕು ನೂರ ಎಂಬತ್ತು ಡಿಗ್ರಿ ಆಗಿರಬೇಕು ಈಗ ಫಸ್ಟ್ನೇ ಕೋನ ಎಷ್ಟು ಕೊಟ್ಟದಾನೆ ನೂರ ಐದು ಡಿಗ್ರಿ ಇನ್ನು ಎಷ್ಟು ಡಿಗ್ರಿ ಹಾಕಿದರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಇನ್ನು ಎಪ್ಪತ್ತೈದು ಡಿಗ್ರಿ ಹಾಕಿದರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಹಾಗಾಗಿ ನೂರ ಐದು ಡಿಗ್ರಿಯ ಪರಿಪೂರಕ ಕೋನ ಎಪ್ಪತ್ತೈದು ಡಿಗ್ರಿ ಸೇಮ್ ಅದೇ ರೀತಿ ಎಂಬತ್ತೇಳು ಡಿಗ್ರಿ ಇನ್ನೆಷ್ಟು ಹಾಕಿದರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ತೊಂಬತ್ತ್ಮೂರು ಡಿಗ್ರಿ ಹಾಕಿದರೆ ನಾವು ನೂರ ಎಂಬತ್ತು ಡಿಗ್ರಿಯನ್ನು ಪಡಿತೀವಿ ನೀವು ಕೂಡ ನೋಡ್ಬೇಕು ಏಳು ಮೂರು ಹತ್ತು ದಶಕ ಒಂದು ಒಂಬತ್ತು ಒಂದು ಹತ್ತು ಹತ್ತು ಎಂಟು ಹದಿನೆಂಟು ನೂರ ಎಂಬತ್ತು ಡಿಗ್ರಿ ಆದರೆ ಅದು ಪು ಪರಿಪೂರಕ ಕೋನ ನೂರ ಐವತ್ನಾಲ್ಕು ಡಿಗ್ರಿಯ ಪರಿಪೂರಕ ಕೋನ ಇಪ್ಪತ್ತಾರು ಡಿಗ್ರಿ ಮೂರನೇ ಪ್ರಶ್ನೆ ಮುಂದೆ ನೀಡಿರುವ ಜೋಡಿ ಕೋನಗಳಲ್ಲಿ ಪೂರಕ ಮತ್ತು ಪರಿಪೂರಕ ಕೋನಗಳು ಯಾವುವು ಗುರುತಿಸಿ ಇಲ್ಲಿ ಒಂದರಿಂದ ಹಿಡಿದು ಆರು ಅಳತೆಗಳು ಕೊಟ್ಟಿದ್ದಾರೆ ಪೂರಕ ಅಂದರೆ ಎರಡೂ ಸೇರಿದರೆ ತೊಂಬತ್ತು ಡಿಗ್ರಿ ಆಗಬೇಕು ನೋಡ್ರಿ ಇಲ್ಲಿ ನೂರು ಮೊದಲೇ ಅಲ್ಲ ಇದು ಎರಡೂ ಸೇರಿದರೆ ತೊಂಬತ್ತು ಡಿಗ್ರಿ ಆಗುತ್ತೆ ಇದು ಎರಡು ಸೇರಿದರೆ ತೊಂಬತ್ತು ಡಿಗ್ರಿ ಆಗುತ್ತೆ ಇದು ಎರಡು ಸೇರಿದರೆ ತೊಂಬತ್ತು ಇವು ಮೂರು ಕೂಡ ಪೂರಕ ಕೋನಗಳು ಇವು ಮೂರು ಪರಿಪೂರಕ ಕೋನಗಳು ನೀವು ಕೂಡಿ ನೋಡಿದರೆ ನೂರ ಎಂಬತ್ತು ಡಿಗ್ರಿ ಬರ್ತದೆ ನೂರ ಮೂವತ್ತು ಡಿಗ್ರಿ ಒಂದು ಐವತ್ತು ಡಿಗ್ರಿ ಹಾಗಾಗಿ ಉತ್ತರವನ್ನು ಎಕ್ಸಸೈಜ್ನಲ್ಲಿ ಬರೆದ್ರೆ ಪೂರಕ ಕೋನಗಳ ಜೋಡಿಗಳು ಎರಡನೇ ಅಳತೆಗಳು ಅರವತ್ತ್ಮೂರು ಡಿಗ್ರಿ ಇಪ್ಪತ್ತೇಳು ಡಿಗ್ರಿ ಐದನೇದು ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಎಂಬತ್ತು ಡಿಗ್ರಿ ಹತ್ತು ಡಿಗ್ರಿ ಇವೆರಡನ್ನೂ ಕೂಡಿದರೆ ತೊಂಬತ್ತು ಡಿಗ್ರಿ ಬರುತ್ತೆ ತೊಂಬತ್ತು ಡಿಗ್ರಿ ಬಂದರೆ ಅಂಥ ಎರಡು ಜೋಡಿಗಳು ಪೂರಕ ಕೋನಗಳ ಜೋಡಿಗಳು ನೆಕ್ಸ್ಟ್ ಪರಿಪೂರಕ ಕೋನಗಳ ಜೋಡಿಗಳು ಎರಡೂ ಸೇರಿದರೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಹಾಗಾಗಿ ಇವೆರಡು ಇವು ಪರಿಪೂರಕ ಕೋನಗಳ ಜೋಡಿಗಳು ಒಂದನೇದು ಮೂರನೇದು ನಾಲ್ಕನೇದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ಓದೋಣ ಒಂದು ಕೋನವು ಅದರ ಪೂರಕ ಕೋನಕ್ಕೆ ಸಮವಾಗಿದೆ ಆ ಕೋನವನ್ನು ಕಂಡುಹಿಡಿರಿ ಎರಡು ಕೋನಗಳು ಸೇರಿದರೆ ಕೋನ ಪೂರಕ ಕೋನ ಸೇರಿದರೆ ತೊಂಬತ್ತು ಡಿಗ್ರಿ ಆಗಬೇಕು ಕೋನವು ಪೂರಕ ಕೋನಕ್ಕೆ ಸಮ ಅಂದರೆ ತೊಂಬತ್ತು ಡಿಗ್ರಿನ ಅರ್ಧ ಮಾಡಿದರೆ ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಆಗುತ್ತೆ ಹಾಗಾಗಿ ಆ ಕೋನ ನಲವತ್ತೈದು ಡಿಗ್ರಿ ಐದನೇ ಪ್ರಶ್ನೆ ಒಂದು ಕೋನವು ಅದರ ಪರಿಪೂರಕ ಕೋನಕ್ಕೆ ಸಮವಾಗಿದೆ ಆ ಕೋನವನ್ನು ಕಂಡುಹಿಡಿಯಿರಿ ಪರಿಪೂರಕ ಕೋನ ಒಂದು ಕೋನಕ್ಕೆ ಪರಿಪೂರಕ ಕೋನ ಕೂಡಿದರೆ ನೂರ ಎಂಬತ್ತು ಡಿಗ್ರಿ ಬರಬೇಕು ಇವೆರಡೂ ಸಮ ಆಗ್ಬೇಕಂದ್ರೆ ನೂರ ಎಂಬತ್ತು ಡಿಗ್ರಿ ಅರ್ಧ ಅರ್ಧ ಮಾಡಬೇಕು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಆ ಕೋನ ಎಷ್ಟು ಡಿಗ್ರಿ ಹಂಗಾರೆ ಆ ಕೋನ ತೊಂಬತ್ತು ಡಿಗ್ರಿ ನೆಕ್ಸ್ಟ್ ಆರನೇ ಪ್ರಶ್ನೆ ಭಾಳ ಸುಲಭ ಇದಾವೆ ಮಕ್ಕಳೇ ಏನೂ ತೊಂದರೆ ಇಲ್ಲ ನೀಡಿರುವ ಚಿತ್ರದಲ್ಲಿ ಕೋನ ಒಂದು ಮತ್ತು ಕೋನ ಎರಡು ಪರಿಪೂರಕ ಕೋನಗಳು ನೋಡ್ರಿ ಇಲ್ಲಿ ಒಂದು ಮತ್ತು ಇವೆರಡೂ ಕೋನಗಳು ಸೇರಿದರೆ ಟೋಟಲ್ಲು ನೂರ ಎಂಬತ್ತು ಡಿಗ್ರಿ ಇದೆ ಪರಿಪೂರಕ ಕೋನಗಳು ಕೋನ ಒಂದನ್ನು ಕಡಿಮೆ ಮಾಡಿದಾಗ ಎರಡೂ ಕೋನಗಳು ಪರಿಪೂರಕ ಕೋನಗಳಾಗಿಯೇ ಉಳಿಯಬೇಕಾದರೆ ಕೋನ ಎರಡರಲ್ಲಿ ಯಾವ ಬದಲಾವಣೆಗಳು ಆಗಬೇಕು ನಾವು ಈ ಚಿತ್ರ ನೋಡಿದರೆ ಒಂದೇ ಕೋನ ಜಾಸ್ತಿ ಇದೆ ಎರಡನೇ ಕೋನ ಕಡಿಮೆ ಇದೆ ನಾವು ಒಂದನೇ ಕೋನವನ್ನು ಕಡಿಮೆ ಮಾಡಿದರೆ ಅಂದರೆ ಈ ಗೆರೆ ಗೆರೆ ನಾವು ಏನಾದರೂ ಈ ಇಲ್ಲಿ ಬರೆದ್ರೆ ಆವಾಗ ಎರಡನೇ ಕೋನ ಜಾಸ್ತಿ ಆಗುತ್ತೆ ಹಾಗಾಗಿ ಎರಡನೇ ಕೋನದಲ್ಲಿ ಯಾವ ಬದಲಾವಣೆ ಮಾಡಬೇಕು ಅಂದರೆ ಎರಡನೇ ಕೋನದಲ್ಲಿ ಹೆಚ್ಚು ಮಾಡಬೇಕು ಕೋನ ಒಂದನ್ನು ನಾವು ಕಡಿಮೆ ಮಾಡಿದರೆ ಕೋನ ಎರಡನ್ನು ಹೆಚ್ಚು ಮಾಡಬೇಕು ಇಷ್ಟೇ ಇದ್ರ ಉತ್ತರ ಏಳನೇ ಪ್ರಶ್ನೆ ಎರಡೂ ಕೋನಗಳು ಲಘು ಕೋನಗಳಾದಾಗ ಅಧಿಕ ಕೋನಗಳಾದಾಗ ಕೋನಗಳಾದಾಗ ಪರಿಪೂರಕ ಕೋನಗಳಾಗಬಹುದೇ ಈಗ ಎರಡೂ ಲಘು ಕೋನಗಳಾದಾಗ ಪರಿಪೂರಕಗಳಾಗುವುದಿಲ್ಲ ಯಾಕಪ್ಪ ನೂರ ಎಂಬತ್ತು ಡಿಗ್ರಿ ಬರ್ಬೇಕು ಟೋಟಲ್ ಕೂಡಿದ್ರೆ ಲಾಸ್ಟ್ ಡಿಗ್ರಿ ಲಘುಕೋನದಲ್ಲಿ ಲಾಸ್ಟ್ ಡಿಗ್ರಿ ಎಷ್ಟಿದೆ ಎಂಬತ್ತೊಂಬತ್ತು ಡಿಗ್ರಿ ಇದೆ ಲಾಸ್ಟ್ ದೊಡ್ಡ ಅತಿ ಹೆಚ್ಚಿರತಕ್ಕಂಥ ಅಳತೆ ಇರತಕ್ಕಂಥ ಕೋನ ಎಂಬತ್ತೊಂಬತ್ತು ಎಂಬತ್ತೊಂಬತ್ತೆರಡನ್ನೂ ಕೂಡಿದಾಗ ನೂರ ಎಪ್ಪತ್ತೆಂಟು ಡಿಗ್ರಿ ಬರ್ತಾಯಿದೆ ಇದು ನೂರ ಎಂಬತ್ತು ಡಿಗ್ರಿಗಿಂತ ಕಮ್ಮಿ ಮೊತ್ತ ಕಡಿಮೆ ಆಗ್ತದೆ ನಮಗೆ ಸಮ ಬರಬೇಕು ನೂರ ಎಂಬತ್ತು ಡಿಗ್ರಿ ಸಮ ಬರಬೇಕು ಹಾಗಾಗಿ ಎರಡೂ ಕೋನಗಳಾದರೆ ಇಲ್ಲಿ ಪರಿಪೂರಕ ಕೋನ ಇವೆರಡೂ ಆಗೋದಿಲ್ಲ ಎರಡನೇದು ಕೇಳಿದಾನೆ ಅಧಿಕ ಕೋನಗಳಾದಾಗ ಅಧಿಕ ಕೋನಗಳಾದಾಗಲೂ ಕೂಡ ಪರಿಪೂರಕ ಕೋನಗಳಾಗೋದಿಲ್ಲ ಯಾಕೆ ಮೊತ್ತ ಜಾಸ್ತಿ ಆಗುತ್ತೆ ನೋಡ್ರಿ ಅಧಿಕ ಅಧಿಕ ಅಂದರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಒಂದು ಸುಮಾರು ಒಂದು ನೂರು ತೊಂಬತ್ತೈದು ನೂರ ತೊಂಬತ್ತೈದು ನೂರ ಎಂಬತ್ತಕ್ಕಿಂತ ಜಾಸ್ತಿ ಆಯಿತು ಇಲ್ಲೂ ಅಷ್ಟೇ ತೊಂಬತ್ತೊಂದು ಡಿಗ್ರಿ ತೊಂಬತ್ತು ಪಾಯಿಂಟ್ ಐದು ಡಿಗ್ರಿ ನೂರ ಎಂಬತ್ತೊಂದು ಪಾಯಿಂಟ್ ಐದು ಡಿಗ್ರಿ ಆಗುತ್ತೆ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಲ್ಲ ಹಾಗಾಗಿ ಇವು ಪರಿಪೂರಕ ಕೋನಗಳು ಆಗೋದಿಲ್ಲ ಲಂಬಕೋನಗಳಾದಾಗ ಪರಿಪೂರಕ ಕೋನಗಳು ಉಂಟಾಗ್ತವೆ ಹೆಂಗೆ ಎರಡೂ ಲಂಬಕೋನ ಅಂದರೆ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಸೇರಿದರೆ ನೂರ ಎಂಬತ್ತು ಡಿಗ್ರಿ ಸಮ ಆಗುತ್ತೆ ಎಂಟನೇ ಪ್ರಶ್ನೆ ಒಂದು ಕೋನದ ಅಳತೆ ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿದೆ ಅದರ ಪೂರಕ ಕೋನವು ನಲವತ್ತು ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆಯೇ ಅಥವಾ ನಲವತ್ತೈದು ಡಿಗ್ರಿಗೆ ಸಮವಾಗಿರುತ್ತದೆಯೇ ಅಥವಾ ನಲವತ್ತೈದು ಡಿಗ್ರಿಗಿಂತ ಕಡಿಮೆಯಾಗಿರುತ್ತದೆಯೇ ಒಂದು ಕೋನದ ಅಳತೆ ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿದ್ದರೆ ಅದರ ಪೂರಕ ಕೋನವು ನಲವತ್ತೈದು ಡಿಗ್ರಿಗಿಂತ ಕಡಿಮೆ ಇರುತ್ತದೆ ಪೂರಕ ಕೋನ ಕೇಳಿದರೆ ಪೂರಕ ಅಂದರೆ ಅವೆರಡೂ ಸೇರಿದರೆ ತೊಂಬತ್ತು ಡಿಗ್ರಿ ಆಗಬೇಕು ಈಗ ನಲವತ್ತೈದು ಡಿಗ್ರಿ ಜಾಸ್ತಿ ಮಾಡಿದ್ವಿ ನಲವತ್ತಾರು ಡಿಗ್ರಿ ಮಾಡಿದ್ವಿ ಇದನ್ನು ಒಂದು ಕಡಿಮೆ ಮಾಡಬೇಕು ಇಲ್ಲಿ ಐವತ್ತು ಡಿಗ್ರಿ ಮಾಡಿದ್ವಿ ಇಲ್ಲಿ ನಲವತ್ತೈದ್ರಾಗ ಐದು ಕಡಿಮೆ ಮಾಡಿ ನಲವತ್ತು ಡಿಗ್ರಿ ಮಾಡಬೇಕು ಒಂದು ಜಾಸ್ತಿ ಮಾಡಿದರೆ ಇನ್ನೊಂದನ್ನು ನಾವು ಕಡಿಮೆ ಮಾಡಬೇಕು ಹಾಗಾಗಿ ಅದರ ಪೂರಕ ಕೋನವು ನಲವತ್ತೈದು ಡಿಗ್ರಿಗಿಂತ ಕಡಿಮೆ ಇರುತ್ತದೆ ಒಂಬತ್ತನೇ ಪ್ರಶ್ನೆಯಲ್ಲಿ ಬಿಟ್ಟ ಸ್ಥಳಗಳಿದ್ದಾವೆ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿ ಎರಡು ಕೋನಗಳು ಪೂರಕ ಕೋನಗಳಾಗಿದ್ದರೆ ಆ ಕೋನಗಳ ಅಳತೆಯ ಮೊತ್ತ ತೊಂಬತ್ತು ಡಿಗ್ರಿ ಇರುತ್ತದೆ ಎರಡು ಕೋನಗಳು ಪರಿಪೂರಕ ಕೋನಗಳಾಗಿದ್ದರೆ ಆ ಕೋನಗಳ ಅಳತೆಯ ಮೊತ್ತ ನೂರ ಎಂಬತ್ತು ಡಿಗ್ರಿ ಎರಡು ಪಾರ್ಶ್ವ ಕೋನಗಳು ಅಂದರೆ ಒಂದರ ಪಕ್ಕ ಒಂದು ಇರತಕ್ಕಂಥ ಕೋನಗಳು ಪರಿಪೂರಕ ಕೋನಗಳಾಗಿದ್ದಾಗ ಅವುಗಳನ್ನು ನಾವು ಸರಳ ಯುಗ್ಮಗಳು ಅಂತ ಕರಿತೀವಿ ಕೊನೆ ಪ್ರಶ್ನೆ ಚಿತ್ರವನ್ನು ಗಮನಿಸಿ ಮುಂದೆ ನೀಡಿರುವ ಜೋಡಿ ಕೋನಗಳನ್ನು ಹೆಸರಿಸಿ ಇಲ್ಲಿ ಐದು ನಮೂನೆ ಕೋನಗಳನ್ನು ಕೇಳಿದಾನೆ ಒಂದೇದು ಅಧಿಕ ಕೋನವಾಗಿರುವ ಅಂದರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರ್ತಕ್ಕಂಥ ಶೃಂಗಾಭಿಮುಖ ಕೋನಗಳು ಚಿತ್ರ ನೋಡ್ರಿ ಶೃಂಗಾಭಿಮುಖ ಕೋನುಗಳಂದರೆ ಎರಡು ರೇಖೆಗಳು ಛೇದಿಸಿರ್ತಕ್ಕಂಥ ಭಾಗದಲ್ಲಿ ಕೋನಗಳು ಉಂಟಾಗಿದ್ದಾವೆ ಎ ಓ ಡಿ ಈ ಕೋನ ಇಲ್ಲಿಂದ ಇಲ್ಲಿಗೆ ಮತ್ತು ಬಿ ಓ ಸಿ ಕೋನ ಇಲ್ಲಿಂದ ಇಲ್ಲಿಗೆ ಇವೆರಡು ಅಧಿಕ ಕೋನ ಅಂದರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಎ ಓ ಡಿ ಮತ್ತು ಬಿ ಓ ಸಿ ಕೋನಗಳಾಗಿರುವ ಪೂರಕ ಕೋನಗಳು ಪೂರಕ ಅಂದರೆ ತೊಂಬತ್ತು ಡಿಗ್ರಿ ಆಗಬೇಕು ಎರಡೂ ಸೇರಿ ಅಂದರೆ ಪಾರ್ಶ್ವ ಅಂದರೆ ಒಂದರ ಪಕ್ಕ ಒಂದಿರಬೇಕು ಇಲ್ಲಿ ನೋಡ್ರಿ ಇಲ್ಲಿ ಬಿ ಓ ಇ ಎರಡು ಈ ಎರಡನ್ನೂ ಸೇರಿಸಿದ್ರೆ ತೊಂಬತ್ತು ಡಿಗ್ರಿ ಇದೆ ಹಾಗಾಗಿ ಬಿ ಓ ಎ ಮತ್ತು ಎ ಓ ಇ ಕೋನ ಎ ಒ ಬಿ ಮತ್ತು ಎ ಒ ಇ ಕೋನ ನೆಕ್ಸ್ಟ್ ಸಮವಿರುವ ಪರಿಪೂರಕ ಕೋನಗಳು ಅಂದರೆ ನೂರ ಎಂಬತ್ತು ಡಿಗ್ರಿ ಆಗಬೇಕು ಸಮ ಅಂದರೆ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಇರಬೇಕು ತೊಂಬತ್ತು ಡಿಗ್ರಿ ಇರೋದು ನೋಡಿರಿ ಈ ಬಿ ಓ ಡಿ ಗೆರೆ ಮೇಲೆ ನೇರವಾಗಿರ್ತಕ್ಕಂಥ ಗೆರೆ ಇದೆ ಹಾಗಾಗಿ ಇದು ತೊಂಬತ್ತು ಡಿಗ್ರಿ ಆಗುತ್ತೆ ಬಿ ಓ ಇ ಮತ್ತು ಇ ಓ ಡಿ ಅಥವಾ ಡಿ ಓ ಇ ಯಾವು ಮೂರನೇದು ಬಿ ಇ ಮತ್ತು ಇ ಒ ಡಿ ನೆಕ್ಸ್ಟ್ ಅಸಮವಿರುವ ಪರಿಪೂರಕ ಕೋನಗಳು ಅಂದರೆ ನೂರ ಎಂಬತ್ತು ಡಿಗ್ರಿ ಆಗ್ಬೇಕು ಟೋಟಲ್ಲು ಯಾವ್ಯಾವು ಬಿ ಓ ಎ ಮತ್ತು ಎ ಒ ಡಿ ಯಾವ್ಯಾವು ಎ ಬಿ ಮತ್ತು ಎ ಒ ಡಿ ಇವೆರಡು ಪರಿಪೂರಕ ಅಸಮವಿರುವ ಈಸ್ ಆಗಬಾರ್ದು ಪ್ಲಸ್ ಇವೆರಡು ಸೇರಿ ನೂರ ಎಂಬತ್ತು ಡಿಗ್ರಿ ನೆಕ್ಸ್ಟ್ ಐದನೇ ಜೋಡಿ ಸರಳ ಯುಗ್ಮಗಳಲ್ಲದ ಪಾರ್ಶ್ವಕೋನಗಳು ಸರಳ ಯುಗ್ಮ ಅಂದರೆ ನೂರ ಎಂಬತ್ತು ಡಿಗ್ರಿ ಇರಬಾರ್ದು ಅವೆರಡೂ ಸೇರಿ ಅಂಥ ಪಾರ್ಶ್ವ ಅಂದರೆ ಅಕ್ಕಪಕ್ಕದ ಕೋನಗಳು ಇವೆರಡನ್ನ ಆಗ್ಬೋದು ಯಾವಾದರೂ ಆಗ್ಬೋದು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಯಾವುದು ಎ ಓ ಇ ಮತ್ತು ಇ ಓ ಡಿ ಎ ಮತ್ತು ಇ ಓ ಡಿ ಇವೆರಡೂ ಸೇರಿದರೆ ನೂರ ಎಂಬತ್ತು ಡಿಗ್ರಿ ಆಗೋಲ್ಲ ಹಾಗಾಗಿ ಇಲ್ಲಿಗೆ ಅಭ್ಯಾಸ ಐದು ಪಾಯಿಂಟ್ ಒಂದು ಮುಗೀತು ಮಕ್ಕಳೇ ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಮಾಡಿ